ನಮಸ್ಕಾರ. ನಿಮ್ಮ ಹೆಸರು? ಹನುಮಂತ್ ಸರ್. ನನ್ನ ಹೆಸರು ಹನುಮಂತ. ಗುಲ್ಬರ್ಗ ಜಿಲ್ಲಾ ಚೇಡಂ ತಾಲೂಕು ಮುಕ್ಕಮ್ಮಲ್ಕಾಡು. ನನಗೆ ಇದು ಆಗೇ ಸರ್ 7 ವರ್ಷ ಆಯ್ತು ಸರ್ ಹಿಂಗಾಗೇಸಿ. ಪೂರ ನೆಡ್ಲಗೆ ಬರಲ್ಲ, ಒಟ್ಟು ನನ್ಮೇಲೆ ಕುಂತಿದ. ಇಲ್ಲಿ ಫೋನೇನು ನೋಡ್ಗೇಸಿ ಬಂದು ಚಿಕಿತ್ಸೆ ಮಾಡಿಸ್ ಸರ್. 3 ತಿಂಗಳಾಯ್ತು ಬಂದು ಇಲ್ಲಿ. ಈಗ ಪೂರ್ತಿ ನೆಡ್ಲಾಗಿದೆ ಸರ್. ಸರ್ ಸರಿಯಾಗಿ ಅರ್ಧ ಮ್ಯಾಲೆ ಕಂಬ ಸರ್. ಅಂದ್ರೆ ಏನಾಗಿತ್ತು ನಿಮ್ಗೆ? ಏನಕ್ಕೆ ನಡೆಯಕ್ ಆಗ್ತಾ ಇರ್ಲಿಲ್ಲ? ಏನೇನ್ ಸರ್ ಏನ್ ಗೊತ್ತಾಗಿಲ್ಲ ಅದು ಏನಾಗಿತ್ತು ಅಂತ ಗೆಸಿ. ಒಟ್ಟೆ ಮಲಗಿ ಬಿಟ್ಟಿದ್ರ ಪೂರ? ಏನಿಲ್ಲ ಸರ್, ಹೇಳಕ್ ಬರ್ತಲ್ಲ. ಹಿಂಗ ಯಾರು ಅಪಿಸ್ರಿ ಅಪಿಸ್ರಿ ಅದು ತಿರುಗಾಡೋದು. ಎಷ್ಟು ವರ್ಷದಿಂದ? 7 ವರ್ಷದಿಂದ ಸರ್. ಅಂದ್ರೆ ಹಾಸಿಗೆ ಹಿಡಿದು ಬಿಟ್ಟಿದ್ರೆ ಪೂರ್ತಿ? ಪೂರ ಹಾಸಿನ ಸರ್. ಎತ್ತೆ ಹೋಗಾರ ಬಹಳ ಪತ್ರಗಳು ತಕ್ಲಿಫ್ ಇತ್ತು. ನಡೆದೇ ಇಲ್ಲ? ಇಲ್ಲ 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 ಸರ್. ಅಂದ್ರೆ ಬರೀ ಬಾತ್ರೂಮ್ ಹೋಗ್ತಾ ಇದ್ರೆ ಅದು ಎತ್ಕೊಂಡು ಹೋಗ್ಬೇಕಾಗಿತ್ತು. ನಡೀತಾ ಇದ್ರ ಕರ್ಕೊಂಡು ಹೋಗ್ಬೇಕು? ಹೇಳ್ಕೊಂಡು ಹೋಗಿ ಸರ್. ಯಾರು ಕರ್ಕೊಂಡು ಹೋಗಿ ಕೂರಿಸಿ ಕರ್ಕೊಂಡು ಹೋಗ್ಬೇಕು. ಅವಾಗೆಲ್ಲ ಏನ್ ಅನಿಸ್ತಾ ಇತ್ತು ನಿಮ್ಗೆ ಜೀವನದ ಬಗ್ಗೆ? ಜೀವನದ ಪೂರ ಲಾಸ್ಟ್ ಸರ್. ಏನಿದ್ದಿಲ್ಲ ಅಂತ ಕಳಿಸ್ತೈತೆ ಸರ್ ಇಲ್ಲಿ ಬರ್ಲಿಕ್ಕೆ. ಅಂದ್ರೆ ಎಲ್ಲೆಲ್ಲಿ ತೋರಿಸಿದ್ರಿ? ಹೈದರಾಬಾದ್ ಆಗ್ಯದ ಸರ್, ಸೋಲಾಪುರ ಆಗ್ಯದ, ಗುಲ್ಬರ್ಗ ಹೊಸ ದವಾಖಾನೆ ಆಗ್ಯದ ಸರ್. ಗುಲ್ಬರ್ಗ ಯಾವ್ದಿಲ್ಲ, ಗುಲ್ಬರ್ಗದಲ್ಲಿ ಎಲ್ಲ ದವಾಖಾನೆಗಳು ಹೊಸ ದವಾಖಾನೆ. ಹೈದರಾಬಾದ್ ಆಗಿ 3 ದವಾಖಾನೆ ಆಗ್ಯಾವ. ಸೊ ಹೈದರಾಬಾದ್ ಗುಲ್ಬರ್ಗ ಒಂದಾಗ್ಯದ. ಏನಂದ್ರು ಅಲ್ಲೆಲ್ಲ 7 ವರ್ಷದಿಂದ ಆಪರೇಷನ್ ಅಂತ ಸರ್. ಎಲ್ಲ ಆಪರೇಷನ್ ಮಾಡ್ಬೇಕು ಹೇಳಿಕಿಲ್ಲಾಗ ನರ ಫಾಲ್ಟ್ ಅದ. ಏನ್ ನರ ಆಪರೇಷನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಮಾಡಿದ್ರೆ ಸರಿ ಹೋಗುತ್ತೆ ಅಂದ್ರ? ಇಲ್ಲ, ಅವ್ ಗ್ಯಾರಂಟಿ ಇಲ್ಲ ಸರ್. ಅದು ಗ್ಯಾರಂಟಿ ಇಲ್ಲ. ಹೈದರಾಬಾದ್ ಹೇಳಿದ್ರು 5 ಲಕ್ಷ ತುಂಬ್ರೆ ತುಂಬತೀವಿ ಅಂತ ನಾವು ಅಂದ್ರೆ ಗ್ಯಾರಂಟಿ ಇಲ್ಲ ಅಂದ್ರೆ. ಯಾವ್ದು ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಕೊಡಲ್ಲ. ಮಾಡ್ಕೊ ನಿಮ್ ನಿಮ್ ದೇವ್ರ ಹೆಸರು ಮೇಲೆ ಅಂದ್ರೆ. ಅದ್ ಯಾಕೆ ಮಾಡಿಸ್ಲಿಲ್ಲ ಮತ್ತೆ ನೀವು? ಈ ತರ ಗ್ಯಾರಂಟಿ ಇಲ್ಲದ್ರೆ ಏನ್ ಮಾಡಿದ್ರು? ಮತ್ತೆ 5 ಲಕ್ಷ ಕಟ್ಟಿ ಮಾಡ್ತಾರೆ. ಅದು ಹೆಡಗ್ ಬೋತದ, ಕಾಲ್ ಬೋತ, ಕೈ ಬೋತ ಅಂತ ಹೇಳಿದ್ರು. ಏನ್ ಹೆಂಗ್ ಶುರು ಆಯ್ತು ನಿಮ್ಗೆ ಮೊದ್ಲು? ಮೊದ್ಲು ಕಾಲ್ ಸೋಳಿಸ್ತಾರೆ. ಕಾಲಲ್ಲಿ ಏನಾಯ್ತು? ಇದು ಜುಮ್ಮು ನಡ್ಲ ಪೂರ ಹಿಂಗ ಇಬ್ಬಡಿ. ಓ, ಜುಮ್ ಕೊಟ್ಟದು ಖಾಲಿ ಜನ ಹೇಳಕ್ಕಾಗಲ್ಲ. ಪೂರ ಜುಮ್ಮು ಅಂದ್ರೆ ಇಬ್ಬಡಿ ಪೂರ ಬ್ಯಾನೆ. ಫುಲ್ ನೋವಾಗುತ್ತೆ ಪೂರ. ಆಮೇಲೆ ಫಸ್ಟ್ ಇದೇ ಆಯ್ತು. ಅಲ್ಲಿ ಏನ್ ಮಾಡ್ತು? ಟೊಂಕ ಶುರು ಮಾಡ್ತಾರೆ. ಬೆನ್ನೋವು, ಬೆನ್ನೋವು, ಬೆನ್ನಾದ್ರೆ ಎರಡು ಈ ಕಾಲು ನೋವು ಇಲ್ಲ. ಈ ಕಾಲು ನೋವಾಗಕ್ಕೆ ಶುರು ಆಯ್ತು. ನಡ್ಲಕ್ಕೆ ಬರಲ್ಲ ಒಟ್ಟು, ನಡಿಯಕ್ಕೆ ಬರ್ತಾಯ್ತು. 7 ವರ್ಷದಿಂದ ನಡೆದಿಲ್ಲ. ಇಲ್ಲ ಇಲ್ಲ ಇಲ್ಲ. ತಕ್ಲಿಫಿಂದ ಹಿಂಗೆ ಹಿಂಗೆ ಯಾರು ನಡ್ಕೋದ್ರೆ ಹೋಗ್ಬೇಕು ಅನ್ಕಿರಲ್ಲ. ಗಾಡಿ ಬಗ್ಗೆ ಕೂಡಿಸ್ರೆ ಎತ್ತಿ ಕಾಲು ಹಾಕೋ ಗಾಡಿ ಮೇಲೆ. ಹಿಂಗೆ ಎತ್ತಿ ನಾನು ತೊಳಗ ಬರ್ತಲ್ಲ ಗಾಡಿ ಮೇಲೆ. ಕಾಲು 2-ವೀಲರ್ ಮೇಲೆ ಎತ್ತಿ ಕಾಲು ಹಾಕಿ ಆಮೇಲೆ ಕಾಲು ತೊಗೊಂಡ್ಗೇಸಿ ಮ್ಯಾಲೆ ಇಡ್ಬೇಕು ಹಿಂಗೆ ಚಕ್ಕ ಅಂತ ಮತ್ತೆ ತಿಳಿಸ್ಕೋಬೇಕು ಅಲ್ಲಿ ಹೋಗೇಸಿ. ನೀವು ನಂಬಿಕೆ ಇತ್ತ ಮತ್ತೆ ನಡೀತೀನಿ ಅನ್ನೋದು ನಂಬಿಕೆ ಇದ್ದ ಸರ್. ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ರು ಹೋಗಿ ಸರ್. ನಂಬಿಕೆ ಜೀವನ ಪೂರ್ತಿ ಆಸ್ಕೆನೆ ಆಯ್ತಾರ ಅಟ್ಟೆ ಸರ್. ಅಯ್ಯೋ, ಅದು ಭಯಂಕರ ಕಠಿಣವಾದ ಒಂದು ಕಷ್ಟವಾದ ಒಂದು ಬಹಳ ಕಷ್ಟ ಸರ್. ನಮ್ಗ ನಮ್ ದೇವರಿ ಮತ್ತೆ ಯಾರಿಗೆ ಬರಬಾರ್ದು. ಎಲ್ಲ ದೇವರು ದಿನರು ಅಂತ ಹೋಗ್ಲಿಲ್ವಾ? ಎಲ್ಲ ದೇವ್ರ ದಿನ ಏನ್ ಮಾಡೋದು? ದೇವ್ರ ದಿನ ಏನ್ ಮಾಡ್ತಾರ? ಸುಮ್ನೆ ರೊಕ್ಕ ಮಾಡ್ತಾರ ಮನೆ ಕಳಿಸ್ತಾರ. ಇವತ್ತಿಲ್ಲಿ ಕರ್ಕೊಂಡು ಕಳಿಸಿದನಲ್ಲ ದೇವ್ರ ದಿನ. ದೇವ್ರು ಇಲ್ಲಿ ಕಳಿಸ್ಕೊಟ್ಟಿದ್ದೇನಲ್ಲ ಈಗ. ದೇವ್ರ ಕಳ್ಸಿದ ಸರ್, ದೇವ್ರಿಗೆ ಕಳ್ಸಿದ್ರು. ಯಾರು ಕಳ್ಸಿಲ್ಲ? ಈಗ ನಡಿಯಕ್ ಆಗ್ತಾ ಇದೆ ನಿಮ್ ಕೈಯಲ್ಲಿ? ನಡ್ಲಿದ್ದೇನೆ ಸರ್. ಇಷ್ಟೊತ್ತಿಂದ ನಿಂತಿದ್ರೆ ಈಗ ನಿಲ್ತಾ ಇದ್ರ ಮೊದ್ಲು? ಇಲ್ಲ, ಈಗ ಒಂದ್ ಸ್ವಲ್ಪ ಒಂದ್ 5 ನಿಮಿಷ ಅಂದ್ರೆ ಸರ್ ಇಡ್ತಾರೆ. ಇಷ್ಟೊತ್ತು ನಿಲ್ಲಕ್ಕೆ ಆಗಲ್ಲ. 5 ನಿಮಿಷ, 1 ನಿಮಿಷ ಸೆಕೆಂಡ್ ಅಂದ್ರೆ ಸುಮ್ಮನೆ ನಡ್ಕೋಬೇಕಾಯ್ತು ಗಾಡಿ. ಈಗ ಇಷ್ಟೊತ್ತು ನಿಂತಿದ್ರೆ ಈಗ ನಡುಕ್ ತೋರಿಸ್ತೀರ ನನಗೆ? ನಡು ತೋರಿಸ್ ಸರ್. ನಡುಕ್ ತೋರಿಸಿ ಎಷ್ಟಾಗುತ್ತಷ್ಟು? ಬನ್ನಿ, ಸುಮಾರು ನಡೆಯಕ್ ಆಗ್ತಾ ಇದೆಯಲ್ಲ ಈಗ. ಸುಮಾರು ನಡೆಯಕ್ ಆಗ್ತಾ ಇದೆಯಲ್ಲ ಈಗ. ಈಗೇನ್ ನೋವೇನ್ ಇಲ್ವಾ ನಿಮ್ಗೆ? ಅದೊಂಚೂರು ನೋವಾಯ್ತಾಯ್ತು, ಈಗ ಟ್ರೀಟ್ಮೆಂಟ್ ಆದ್ಮೇಲೆ ಶುರು ಆಯ್ತು. ಈಗೇನ್ ನೋವಿಲ್ಲ ಸರ್. ಇಲ್ಲಿ ಬರುವಾಗ ನಿಮ್ಗೆ ಈ ನಂಬಿಕೆ ಇತ್ತ ಇಷ್ಟು ಚೆನ್ನಾಗಿ ಆಗ್ತೀನಿ ಅಂತ? ಏನ್ ನಂಬಿಕೆ ಇತ್ತಿಲ್ಲ ಸರ್, ಸುಮ್ಮನೆ ದೇವರ ಹೆಸರು ಬಂದೇ. ಯಾರು ಹೇಳಿದ್ರು ನಿಮ್ಗೆ ಯಾರ ಮಟ್ಟಂ ಬಗ್ಗೆ? ಫೋನೇ ನೋಡಿದ್ರ? ಫೋನ್ ನೋಡಿದ್ದ? ಯೂಟ್ಯೂಬ್ ಅಲ್ಲಿ ನೋಡಿದ್ದ? ನೀವು ನೋಡಿ ಫೋನ್ ಮಾಡ್ದ? ಅವ್ರು ಹೇಳಿದ್ರು 1 ಲಕ್ಷ ತಗೊಂಡು ಫಸ್ಟ್ ಅಂದ್ರೆ. ಆ ಲಕ್ಷ ಕಂಬತ್ತ ನಿಮ್ ಬಾಬಾ ಬನ್ನ ಬಂದ್ ನೋಡಂತಂದ್ರು ಅದಕ್ಕೆ ಬಂದ್ ಸರ. ಈಗ ನೀವು ಖರ್ಚು ವೆಚ್ಚ ಎಲ್ಲ ಮಾಡಿದ್ರಲ್ಲ, ಅದ್ರಲ್ಲಿ ಬೇಜಾರೇನಿಲ್ವಾ? ಅದು ಏನ್ ಬೇಜಾರ ಸರ್, ಖರ್ಚಿನ ಬೇಜಾರಿಲ್ಲ. ಈಗ ನಿಲ್ಲಕ್ ಆಗ್ತಾ ಇದೆ, ನಡಿಯಕ್ ಆಗ್ತಾ ಇದೆ. ಅಪ್ಪನ ಕಾಲ್ ಮೇಲೆ ಸಾಕಾಗಿ ಖರ್ಚು ಇಟ್ಟಕಲ್ಲ. ಅಂದ್ರೆ ಮಲ್ಕೊಂಡ್ ಬಂದಿದ್ರೆ ಈಗ ನಡ್ಕೊಂಡು ಹೋಗ್ತಾ ಇದ್ದೀರ ವಾಪಸ್? ಅದೇ ಸಾಕು, ನಿಮ್ ದೇವ್ರ ನಿಮ್ ಪುಟೆಲ್ ಸಾಕು ಸಾಕು ಹೇಳ್ತೀನಿ ನನಗೆ. ಎಷ್ಟು ದಿನ ಟ್ರೀಟ್ಮೆಂಟ್ ತಗೊಂಡ್ರಿ? ಪೈಲೇ 1-4 ದಿನ ತೋರ್ತಾರೆ. 12 ದಿನ ಆಮೇಲೆ 40 ದಿನ ಸರ್. 14 ದಿನ ಇದ್ದ ಸರ್. ಸರ್ ಈಗ 6 ದಿನ. ಈಗ 6 ದಿನ ಇದ್ರ? ಬಹಳ ಚೇತರಿಕೆ ಅನಿಸ್ತಾ ಇದೆ ಸರ್. ಸರ್ ಬಹಳ ಚೇತರಿ ಸರ್. ಚೇತರಿಕೆ ಸರ್, ಬಹಳ ಕಷ್ಟ ಆಗಿದೆ. ವೆರಿ ಗುಡ್, ವೆರಿ ಗುಡ್. ಹೇಗಿತ್ತು ಇಲ್ಲಿದ್ದು ಚಿಕಿತ್ಸೆ ಎಲ್ಲ ನಿಮ್ಗೆ? ಒಳ್ಳೇದು ಸರ್.
ಎಲ್ಲ ಪೂರ್ವಿಕರಿಂದ ಬಂದಿರೋ ಚಿಕಿತ್ಸಾ ರೈತನ ಇಲ್ಲ ಇಂಗ್ಲಿಷ್ ಔಷಧಿಗಳು ಇಂಗ್ಲಿಷ್ ಔಷಧಿ ಎಸ್ ನೋಡಿದ ತಾತ್ಪರ್ಯ ಗೊಲ್ ತೊಳ್ಬೇಕು ಸುಮ್ಮನೆ ಗೊಲ್ ತೊಳ್ತೊಳಿ ನೋಡಿ ಸರ್ ಹೆಂಗಾಗಿ ಅವ್ರಿಗೆ ಓಕೆ ಓಕೆ ಇಲ್ಲಿದ್ದು ಚಿಕಿತ್ಸೆ ಎಲ್ಲ ಇಷ್ಟ ಆಯ್ತು ನಿಮ್ಗೆ ಎಷ್ಟ ಸರ್ ಇಲ್ಲಿ ಹೇಗೆ ಊಟ ವ್ಯವಸ್ಥೆ ಎಲ್ಲ ನಿಮ್ದ ಊಟ ಇಲ್ಲಿಗೂ ಅಡ್ಜಸ್ಟ್ ಆಗುತ್ತಾ ಊಟ ಗೀಟ ಎಲ್ಲ ಸಿಸ್ಟಮೆಟಿಕ್ ಸರ್ ನನಗೆ ಎಲ್ಲ ಆರಾಮ ಇಲ್ಲಿ ವಸತಿ ಏನ್ ತೊಂದ್ರೆ ಏನ್ ತೊಂದ್ರೆ ಎಲ್ಲ ಸಿಬ್ಬಂದಿಗಳು ಬಹಳ ಇದು ಮಾಡಿ ನೋಡಿರ್ತಾರೆ ಸರ್ ಡಾಕ್ಟರ್ಗಳು ಥೆರಪಿಸ್ಟ್ಗಳೆಲ್ಲ ನೀಟಾಗಿ ನೋಡ್ಕೊಂಡ್ರೆ ಅವ್ರೊಂದು ದೇವ್ರದಂಗ ಸರ್ ಅವ್ರೇ ನಮ್ಗೆ ಎಲ್ಲ ಮಾಡಿದಂತೆ ಪುಣ್ಯ ಬರಲಿ ಅವ್ರಿಗೆ ಅವ್ರ ಮ್ಯಾಂಡ್ರ ಮಕ್ಕಳಿಗೆ ಎಲ್ಲರಿಗೆ ಪುಣ್ಯ ಬರಲಿ ಒಳ್ಳೇದಾಗಲಿ ಒಳ್ಳೇದಾಗಲಿ ನಿಮಗೆ ಪುಣ್ಯ ಬರಲಿ ನಿಮ್ ದೇವ್ರ ಮಾಡಿದ ಮಕ್ಕಳು ಏನ್ ಹೇಳಕ್ ಇಷ್ಟಪಡ್ತೀರಾ ಈ ವಿಡಿಯೋ ಮೂಲಕ ಬೇರೆಯವ್ರಿಗೆ ನಾ ಬೇರೆಯವ್ರಿಗೆ ನೋಡ್ರಿ ಎಲ್ಲರೂ ಬಂದ್ರಿ ಚಿಕಿತ್ಸೆ ತಗೋರಿ ನಿಮ್ಗೆ ಒಳ್ಳೇದಾಗ್ತದ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನ ಅಂತ ಹೇಳ್ತೀನಿ ಸರ್ ಮಲ್ಕೊಂಡ್ ಬಂದಿರೋ ನಡ್ಕೊಂಡು ಹೋಗ್ತಾ ಇದ್ದೀನಿ ನಡ್ಕೊಂಡ್ ಹೋಗ್ತೀನಿ ಸರ್ ನಾವು 7 ವರ್ಷದಿಂದ ಮಕ್ಕೊಂಡಿದ ಈಗ ನಡ್ಕೊತಾ ಹೋಗ್ತೀನಿ ನಿಮ್ಗೆ ದೇವ್ರ ಒಳ್ಳೇದ್ ಮಾಡಲಿ ಅಂತ ಹೇಳ್ತೀನಿ ಸರ್ ಬೇರೆಯವ್ರಿಗೂ ಹೇಳಕ್ ಇಷ್ಟಪಡ್ತೀರಾ ಬೇರೆದವ್ರು ನಿಮ್ಗೆ ಇತ್ತಂದ್ರೆ ಬೇಮರಿ ಅಂತ ಬಂದು ನೋಡಿ ಹೋಗಿ ಹೋಗುವಂತ ಹೇಳ್ತೀನಿ ಸರ್ ಆಯ್ತಾ ಇದು ಮನಸ್ಫೂರ್ತಿಯಾಗಿ ಹೇಳ್ತಿದ್ರೆ ಯಾರು ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ ಏನು ಯಾರು ಹೇಳ್ಬೇಕಲ್ಲ ಸರ್ ನನಗೆ ನನಗೆ ಆಗಿಂದ ಹೇಳ್ತೀನಿ ಸರ್ ನನಗೆ ನನ್ನ ಅನುಭವದಿಂದ ಹೇಳ್ತೀನಿ ಅನುಭವದಿಂದ ಹೇಳ್ತಾ ಇದ್ದೀವಿ ಆಗ್ಲಿ ದೇವರು ನಿಮ್ಗೆ ಸರ್ವ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಯಜಮಾನ್ರೆ ನಿಮ್ಗೆ ಒಳ್ಳೇದ್ ಮಾಡಿ ಸರ್ ನಮ್ಗೆ ಹೆಂಗಾಗುತ್ತೆ ಕಾಪಾಡಿಲ್ಲ ನಿಮಗೆ ದೇವರು ಒಳ್ಳೇದ್ ಮಾಡಿ ಅವ್ರು ಅಕ್ಕ ರೂಪಾಯಿ ಒಳ್ಳೇದಲ್ಲ ನೀವು ಕಾಪಾಡಿಲ್ಲ ಸರ್ ನಿಮಗೆ ಒಳ್ಳೇದ್ ಮಾಡಾಟೆ ಸಂತೋಷ ಯಜಮಾನ್ರೆ ನಿಮ್ಮ ಮಕ್ಕಳು ಮರಿಗಳು ಯಾರಿಗೂ ಚಂದ ದೇವ್ರು ಒಳ್ಳೇದ್ ಮಾಡಿ ಹೇಳಿ ಅಕ್ಕ ರೂಪಾಯಿ ಕೊಟ್ಟಿದ್ದೆ ಯಾರು ಒಳ್ಳೇದ ಬಿಡಲ್ಲ ನಿಜ ನಿಜ ಸತ್ಯದ ಮಾತು ಹಾ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ